ಎಂದರು. ಸರ್ಕಾರಿ ನೌಕರರಿಗೆ ಸೇರಲು ಇನ್ನು ಮುಂದೆ ಕರಾಟೆ ಕ್ರೀಡೆಗೂ ಸಹ ಮೀಸಲಾತಿ ದೊರಕಿರುವುದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತದೆ ಎಂದು ಕರಾಟೆ ಶಿಕ್ಷಕ ಪೃಥ್ವಿರಾಜ್ ತಿಳಿಸಿದರು. ವರ್ಲ್ಡ್ ಟ್ರೆಡಿಷನಲ್ ಕರಾಟೆ ಯೂನಿಯನ್ ಸಂಸ್ಥೆಯವರು ಅಕ್ಟೋಬರ್ 23ರಂದು ಮೈಸೂರು ಜಿಲ್ಲೆ ಕೆಆರ್ ನಗರದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪಟ್ಟಣದ ಎನ್ಎಸ್ಕೆಎಂಎಸ್ ಕರಾಟೆ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ಪದಕಗಳ ಭೇಟಿ ನಡೆಸಿದ್ದಾರೆ. ಪಂದ್ಯಾವಳಿಯ ಕಥಾ ವಿಭಾಗದಲ್ಲಿ 10 ಚಿನ್ನ, 3 ಬೆಳ್ಳಿ, 4 ಕಂಚಿನ ಪದಕಗಳು ಹಾಗೂ ಕುಮಿತೆ ವಿಭಾಗದಲ್ಲಿ 1 ಪ್ರಥಮ, 3 ದ್ವಿತೀಯ ಹಾಗೂ 5 ತೃತೀಯ ಬಹುಮಾನ ಹಾಗೂ ಜಿಲ್ಲಾ ಚಾಂಪಿಯನ್ ಟ್ರೋಫಿಯನ್ನ ವಿದ್ಯಾರ್ಥಿಗಳಾದ ಬಿಆರ್ ತೇಜಸ್, ಬಿಟಿ ಸಾಗರ್, ಲೇಖನ್ ಎಸ್ ಆರಾಧ್ಯ, ಪಿಎಲ್ ಇಬ್ಬನಿ, ಕೆಎನ್ ದೃಶ್ಯಗೌಡ, ಬಿಎಸ್ ದರ್ಶನ್, ಜೆ ಅನನ್ಯ, ವಿಪಿ ರಾಜೇಶ್ವರಿ, ರುಚಿತಾ ಶೆಟ್ಟಿ, ಚಿನ್ಮಯ್ ಎನ್ಗೌಡ, ಅದಿತಿ, ಕೆಆರ್ ಆರಾಧ್ಯ, ಆರ್ವಿ ಆಜಂ ಪಡೆದಿದ್ದಾರೆ ಎಂದು ಸಂಸ್ಥೆಯ ಕರಾಟೆ ಶಿಕ್ಷಕ ಪೃಥ್ವಿರಾಜ್ ತಿಳಿಸಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಅರಕಲಗೋಡು ತಾಲೂಕಿನಿಂದ ಬಸವಪಟ್ಟಣ ಮತ್ತು ರಾಮನಾಥ್ಪುರ ಕಾಳೆನಳ್ಳಿ ಗ್ರಾಮದಿಂದ ಕೆಲವು 12 ಮಕ್ಕಳು ಈಗ ಹಿಂದೆ ಕೇರ್ನಗರ ಮೈಸೂರು ಜಿಲ್ಲೆಯ ಕೇರ್ನಗರ ತಾಲೂಕಿನ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಆ ಕಾಂಪಿಟೇಷನ್ ಅಲ್ಲಿ ಮಕ್ಕಳುಗಳು 10 ಗೋಲ್ಡ್ ಮೆಡಲ್ ಹಾಗೂ 1 ಚಿನ್ನ, 3 ಬೆಳ್ಳಿ ಪದಕಗಳು ಹಾಗೂ 4 ಸಿಲ್ವರ್ ಮೆಡಲ್ಗಳನ್ನ ತಗೊಂಡಿದ್ದಾರೆ. ಈಗ 9 ವರ್ಷದಿಂದ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 20 ಜನ ಬ್ಲಾಕ್ ಬೆಲ್ಟ್ಸ್ ಇದ್ದಾರೆ. ಹಾಗೆ ಮುಂದೆ ನ್ಯಾಷನಲ್ ಲೆವೆಲ್ಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮಕ್ಕಳುಗಳು. ಮುಂದಿನ ತಿಂಗಳಿದೆ